ಇಂದು ಮಹಾರಾಷ್ಟ್ರ ವಿಧಾನಸಭೆಯ ವಿಶೇಷ ಅಧಿವೇಶನ. ಅಧಿವೇಶನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಶಾಸಕರು. ಮಹಾರಾಷ್ಟ್ರ ಸಿಎಂ ಆಗಿ ನಾಳೆ ಉದ್ದವ್ ಠಾಕ್ರೆ ಪದಗ್ರಹಣ ಇದೆ. ಇಂದು ಬೆಳಗ್ಗೆ 9 ಗಂಟೆಗೆ ಠಾಕ್ರೆಯಿಂದ ರಾಜ್ಯಪಾಲರ ಭೇಟಿ. ಅಧಿವೇಶನದಲ್ಲಿ ಇವತ್ತು ಶಾಸಕರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದೇ ರೀತಿಯಾಗಿ ನಾಳೆ ಮಹಾರಾಷ್ಟ್ರ ಸಿಎಂ ಆಗಿ ಉದ್ದವ್ ಠಾಕ್ರೆ ಪದಗ್ರಹಣ. ಸೊ ಕಳೆದ ಒಂದು ವಾರದಲ್ಲಿ ನಡೆದಂಥ ಎಲ್ಲ ಹೈಡ್ರಾಮಾಗಳಿಗೆ ನಿನ್ನೆ ಮಧ್ಯಾಹ್ನ ಒಂದು ರೀತಿಯಾಗಿ ತೆರೆ ಬಿತ್ತು. ಇಂದು ಬೆಳಗ್ಗೆ 9 ಗಂಟೆಗೆ ಠಾಕ್ರೆಯಿಂದ ರಾಜ್ಯಪಾಲರ ಭೇಟಿ. ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಉದ್ದವ್ ಠಾಕ್ರೆ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಜೊತೆಗೆ ಅದಾದ ಬಳಿಕ ಪ್ರಧಾನಿ ಮೋದಿಯವರನ್ನು ಕೂಡ ಭೇಟಿಯಾಗಿ ಆಹ್ವಾನ ಸಾಧ್ಯತೆ. ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಪ್ರಧಾನಿಯನ್ನು ಆಹ್ವಾನಿಸಲಿರುವಂಥ ಉದ್ದವ್ ಠಾಕ್ರೆ. ಇದು ಬದಲಾದಂಥ ರಾಜಕೀಯ ಒಂದು ಪರಿಸ್ಥಿತಿಯಲ್ಲಿ ಎನ್ಸಿಪಿ ಮತ್ತು ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಕೈಜೋಡಿಸಿರೋದು. ಉದ್ದವ್ ಠಾಕ್ರೆ ಈಗ ಸಿಎಂ ಆಗಿ ನಾಳೆ ಪ್ರಮಾಣವಚನ ಸ್ವೀಕರಿಸ್ತಾರೆ. ಜೊತೆಗೆ ಇವತ್ತು ವಿಶೇಷವಾದಂಥ ಅಧಿವೇಶನ ಇರುತ್ತೆ. ಇದರಲ್ಲಿ ಶಾಸಕರ ಪ್ರಮಾಣವಚನ ಪ್ರಕ್ರಿಯೆ ನಡೆಯುತ್ತೆ. ನಂತರ ನಾಳೆ ಉದ್ದವ್ ಠಾಕ್ರೆ ಪ್ರಮಾಣವಚನ ಸ್ವೀಕರಿಸಿ ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಅಲ್ಲಿ ಆಹ್ವಾನ ನೀಡುವಂಥ ಸಾಧ್ಯತೆ ಇದೆ. ಅಂದರೆ ನಾಳಿನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಇನ್ನು ಉದ್ದವ್ ಸಂಪುಟವನ್ನು ಯಾರೆಲ್ಲ ಸೇರ್ತಾರೆ, ಮುಂದೆ ಏನೇನೆಲ್ಲ ಹೆಜ್ಜೆಗಳನ್ನು ಇಡಲಾಗುತ್ತೆ, ಇದೆಲ್ಲ ಲೆಕ್ಕಾಚಾರ ಈಗ ಆಗ್ತಾ ಇದೆ. ಎನ್ ಸಿ ಪಿಗೆ ಎಷ್ಟು, ಶಿವಸೇನೆಗೆ ಎಷ್ಟು, ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಎಷ್ಟು ಈ ಶಾಸಕ ಸ್ಥಾನಗಳಲ್ಲಿ ಅಥವಾ ಸಚಿವ ಸ್ಥಾನದಲ್ಲಿ ಈ ಶಾಸಕರಿಗೆ ಅಲ್ಲಿ ಅವಕಾಶ ಸಿಗುತ್ತೆ ಅನ್ನೋದು. ಈಗ ಪ್ರಧಾನಿ ಮೋದಿಯವ್ರನ್ನ ಭೇಟಿಯಾಗಿ ಆಹ್ವಾನ ಮಾಡುವಂಥ ಸಾಧ್ಯತೆ ಇದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಗಳು ಆರಂಭ ಆಗಿದೆ. ರಾಜ್ಯಪಾಲರ ಭೇಟಿ ಕೂಡ ಇರುತ್ತೆ. ಅದೇ ರೀತಿಯಾಗಿ ಅದಾದ ಬಳಿಕ ಅಲ್ಲಿ ಪ್ರಧಾನಿ ಮೋದಿಯವ್ರನ್ನ ವೆಲ್ಕಮ್ ಮಾಡುವಂಥ ಕೆಲಸ ನಾಳಿನ ಪ್ರಮಾಣವಚನ ಸಮಾರಂಭಕ್ಕೆ. ಸೊ 4 ದಿನಗಳ ಹಿಂದೆ ಪ್ರಮಾಣವಚನ ಆಗಿತ್ತು. ಅಂದರೆ ಭಾಳ ತರಾತುರಿಯಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಸಿಎಂ ಡಿ ಸಿ ಎಂ ಆಗಿ ಪ್ರಮಾಣವಚನ ಸ್ವೀಕರಿಸಿದರು. ಅದಾದಮೇಲೆ ಆ ಮ್ಯಾಜಿಕ್ ನಂಬರನ್ನು ಸಾಧಿಸಿ ತೋರಿಸುತ್ತೆ ಬಿ ಜೆ ಪಿ ಅನ್ನೋ ರೀತಿಯಾಗಿತ್ತು. ಆದರೆ ಅದೆಲ್ಲವೂ ಕೂಡ ನಿನ್ನೆ ಮಧ್ಯಾಹ್ನಕ್ಕೆ, ನಿನ್ನೆ ಸಂಜೆಗೆ ಮುಕ್ತಾಯವಾಯಿತು. ಇವತ್ತು ಶಾಸಕರು ಪ್ರಮಾಣವಚನಕ್ಕೆ ಕ್ಷಣಗಳನ್ನೇ ಅರ್ಪವಾಗಿದೆ ವಿಶೇಷ ಅಧಿವೇಶನದಲ್ಲಿ. ಸೊ ಉದ್ದವ್ ಠಾಕ್ರೆ ನೂತನ ಸಿಎಂ ಆಗಿ ನಾಳೆ ಪ್ರಮಾಣವಚನ ಸ್ವೀಕರಿಸ್ತಾರೆ. ಜೊತೆಗೆ ಯಾರ್ಯಾರು ಸಂಪುಟ ಸೇರ್ತಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್. ಇನ್ನು ಸಿ ಎಂ ಜೊತೆಗೆ ಡಿ ಸಿ ಎಂಗಳ ಸಂಖ್ಯೆ ಎಷ್ಟಿರುತ್ತೆ, ಇದರ ಬಗ್ಗೆ ಕೂಡ ಈಗ ಕುತೂಹಲ ಇದೆ. ಎನ್ ಸಿ ಪಿಗೆ ಎಷ್ಟು ಪಾಲು, ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಎಷ್ಟು, ಜೊತೆಗೆ ಭಾಳಷ್ಟು ಸವಾಲುಗಳೀಗ ಉದ್ದವ್ ಠಾಕ್ರೆ ಮುಂದೆ ಇದೆ. ಯಾಕಂದರೆ ವಿಭಿನ್ನ ಸಿದ್ಧಾಂತಗಳನ್ನು ಹೊಂದಿರುವಂಥ ಪಕ್ಷಗಳು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷ ಸೇರಿ ಸರ್ಕಾರ ರಚನೆ ಮಾಡುವಂಥದ್ದೇ ಭಾಳ ಸವಾಲಿನ ಕೆಲಸ. ಆದರೆ ಅಂಥದ್ರಲ್ಲಿ ಮೂರು ಪ್ರಮುಖ ಪಕ್ಷಗಳು ಈಗ ಸೇರಿ ಪಕ್ಷವನ್ನು ಅಲ್ಲಿ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಟ್ಟಿರೋದು ಇದು ದೊಡ್ಡ ಸವಾಲು. ಒಂದು ಕಡೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಇದೆ, ಮಹಾರಾಷ್ಟ್ರದಲ್ಲಿ ತನ್ನದೇ ಆದಂಥ ಸಮಸ್ಯೆಗಳಿವೆ, ಅದನ್ನು ಅಲ್ಲಿ ಹ್ಯಾಂಡಲ್ ಮಾಡಬೇಕು. ಜೊತೆಗೆ ಈ ಮೂರೂ ಪಕ್ಷಗಳನ್ನು ಜೊತೆಯಾಗಿ ಕರ್ಕೊಂಡು ಹೋಗುವಂಥ ಸವಾಲು. ಇನ್ನು ಬಿ ಜೆ ಪಿಯ ವಿರೋಧವನ್ನು ಕೂಡ ಅವರು ಫೇಸ್ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ಅವರು ಮುಂದುವರಿತಾರೆ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಶಾಸಕರನ್ನ ಸೆಳೆಯುವಂಥ ಕೆಲಸಗಳು ಕೂಡ ಆಗುವಂಥದ್ದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಅಷ್ಟು ದೊಡ್ಡ ಮಟ್ಟದ ಒಂದು ರಿಸ್ಕಿಗೆ ಕೈ ಹಾಕುತ್ತಾ ಬಿ ಜೆ ಪಿ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳಾದವು, ಅದೇ ರೀತಿಯಾಗಿ ಏನಾದರೂ ಮಹಾರಾಷ್ಟ್ರದಲ್ಲಿ ಆಗ್ಬೋದಾ, ಅದಕ್ಕೊಂದು ದೊಡ್ಡ ಒಂದು ಬದಲಾವಣೆಯ ಅವಶ್ಯಕತೆ ಇದೆ. ಅದಕ್ಕೆ ಕೈ ಹಾಕುತ್ತಾ ಬಿ ಜೆ ಪಿ ಅನ್ನೋದು ಈಗ ಎಲ್ಲರ ಕುತೂಹಲ. ಇದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೆಯಿತು. ಕಳೆದ 1 ತಿಂಗಳಿಂದ ಸರ್ಕಾರ ರಚನೆ ಸರ್ಕಸ್ ಆಗ್ತಾ ಇತ್ತು, ಮೈತ್ರಿ ಎಲ್ಲೂ ಕೂಡ ಅಲ್ಲಿ ಒಗ್ಗೂಡಿ ಬರಲಿಲ್ಲ. ಆದರೆ ಕಳೆದ 1-4 ದಿನಗಳಿಂದ ಒಂದಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು, ಆದರೆ ಕೊನೆಗೆ ನಿನ್ನೆ ಸಂಜೆ, ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರ ಮಧ್ಯಾಹ್ನದ ನಂತರ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಈ ರಾಜೀನಾಮೆ ವಿಚಾರ ಏನಿದೆ ಅದನ್ನು ದೇವೇಂದ್ರ ಫಡ್ನವೀಸಲ್ಲಿ ಪ್ರಕಟ ಮಾಡಿದರು. ಅದಾದ ಮೇಲೆ ಈ ಎಲ್ಲ ಗೊಂದಲಗಳಿಗೆ ಒಂದು ರೀತಿಯಾಗಿ ಈಗ ತೆರೆ ಬಿದ್ದಂತಾಗಿದೆ. ಆದರೆ ಅಸಲಿ ಆಟ ಇನ್ನೂ ಶುರುವಾಗುತ್ತೆ. ಯಾಕಂದರೆ ಈ ಮೂರು ಪಕ್ಷಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಹೇಗೆ, ಬಿ ಜೆ ಪಿ ಈ ಮೂರು ಪಕ್ಷಗಳ ನಡುವಿನ ಮುಂದಿನ ದಿನಗಳಲ್ಲಿ ಬರಬಹುದಾದಂಥ ಒಡಕುಗಳೇನಿದೆ ಅದನ್ನು ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಏನು ಶಾಸಕರ ಪ್ರಮಾಣವಚನ ಇದೆ, ಅದಕ್ಕೆ 9 ಗಂಟೆಯ ನಂತರ. ಅದಾದ ಮೇಲೆ ರಾಜ್ಯಪಾಲರನ್ನು ಕೂಡ ಅಲ್ಲಿ ಭೇಟಿ ಆಗ್ತಾರೆ ಉದ್ದವ್ ಠಾಕ್ರೆ. ಜೊತೆಗೆ ಸಂಪುಟದಲ್ಲಿ ಯಾರ್ಯಾರು ಸೇರ್ತಾರೆ ಅನ್ನೋದು ಕೂಡ ಸಸ್ಪೆನ್ಸ್ ಇದೆ. ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವ್ರನ್ನ ಆಹ್ವಾನ ಮಾಡೋದಕ್ಕೂ ಕೂಡ ದೆಹಲಿಗೆ ಅಲ್ಲಿ ಪ್ರಯಾಣ ಬೆಳೆಸುವಂಥ ಸಾಧ್ಯತೆ ಇದೆ ಉದ್ದವ್ ಠಾಕ್ರೆ. ಇದು ಮಹಾರಾಷ್ಟ್ರ ರಾಜಕಾರಣ ಈಗ ಭಾಳಷ್ಟು ಟ್ವಿಸ್ಟ್ಗಳ ನಂತರ ಈಗ ಒಂದು ಅಂತ್ಯವನ್ನು ಕಳ್ತಾ ಇರೋದು. ಜೊತೆಗೆ ವಿಶೇಷ ಅಧಿವೇಶನಕ್ಕೆ ಇವತ್ತು ಎಲ್ಲರೂ ಕೂಡ ಬಂದು ತಮ್ಮ ಪ್ರಮಾಣವಚನ ಸ್ವೀಕಾರ ಏನಿದೆ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಮಹಾರಾಷ್ಟ್ರ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಶಿವಸೇನೆ, ಎನ್ ಸಿ ಪಿ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರವನ್ನು ನೋಡ್ತಾ ಇದ್ದೆ. ಯಾರು ಕೂಡ ಊಹೆ ಮಾಡಿದಂಥ ಒಂದು
ಮೈತ್ರಿ ಇದು. ಒಂದು ತಿಂಗಳ ಹಿಂದೆ ನಾವು ಯೋಚನೆ ಮಾಡೋದಾದರೆ ಬಿಜೆಪಿ ಮತ್ತು ಶಿವಸೇನೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಕೊನೆಯದಾಗಿ ಒಂದಷ್ಟು ಕಾಂಪ್ರಮೈಸ್ ಮಾಡಿಕೊಂಡು ಇಬ್ಬರು ಕೂಡ ಸರ್ಕಾರ ರಚನೆ ಮಾಡ್ತಾರೆ ಅಂತಲೇ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದರು. ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಸಿದ್ಧಾಂತಗಳೆಲ್ಲ ಮೂಲೆ ಗುಂಪು ಅನ್ನೋದನ್ನು ಮಹಾರಾಷ್ಟ್ರ ಅಪ್ರೂವ್ ಮಾಡಿ ತೋರಿಸ್ತು. ಜೊತೆಗೆ ಜನರಿಗೂ ಕೂಡ ಈಗ ಯಾರು ಬೇಕಾದರೂ ಒಂದಾಗ್ಬೋದು ಅನ್ನೋ ರೀತಿಯಾಗಿ ಕೂಡ ಒಂದಷ್ಟು ಐಡಿಯಾ ಕೊಟ್ಟಂಥ ಒಂದು ಚುನಾವಣೆ ಇದು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ಇದೀಗ ಇವತ್ತು ಶಾಸಕರ ಪ್ರಮಾಣ ವಚನ ಜೊತೆಗೆ ಈ ರಾಜ್ಯಪಾಲರ ಭೇಟಿ ಮುಂತಾದಂಥ ಪ್ರಕ್ರಿಯೆಗಳಿವೆ. ಸೊ ಏನೇನು ಆಗ್ಬೋದು ಇವತ್ತು ಮಹಾರಾಷ್ಟ್ರ ಒಂದು ರಾಜಕಾರಣದಲ್ಲಿ, ಜೊತೆಗೆ ಪ್ರಧಾನಿ ಅವರನ್ನು ಕೂಡ ಆಹ್ವಾನಿಸುವ ಸಾಧ್ಯತೆ ಇದೆಯಾ? ಹೌದು ಅವಿನಾಶ್, ಇವತ್ತಾಗಲೇ ಎಲ್ಲ ಶಾಸಕರ ಪ್ರಮಾಣವಚನ ಕಾರ್ಯಕ್ರಮ ಈಗ ಆರಂಭ ಆಗಿದೆ. ಅಧಿವೇಶನವನ್ನ ಕರೆಯಲಾಗಿದೆ. ಅಧಿವೇಶನದಲ್ಲಿ ಪ್ರೋಟೋಮ್ ಸ್ಪೀಕರ್ ಅವರು ಇವತ್ತು ಎಲ್ಲರಿಗೂ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಬೋಧಿಸ್ತಾರೆ. ಮುಖ್ಯವಾಗಿ 288 ವಿಧಾನಸಭೆ ಶಾಸಕರ ಬಲವನ್ನು ಹೊಂದಿರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಇದು ಎಲ್ಲ 288 ಶಾಸಕರಿಗೆ ಇವತ್ತು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಎಲ್ಲರೂ ಪ್ರಮಾಣ ವಚನವನ್ನು ಸ್ವೀಕಾರವನ್ನ ಮಾಡ್ತಾರೆ. ಇವತ್ತು ಬಹುತೇಕ ಸಂಜೆ ಒಳಗೆ ಎಲ್ಲ ಪ್ರಮಾಣ ವಚನ ಬೋಧಿಸೋದು ಕಂಪ್ಲೀಟ್ ಆಗುತ್ತೆ. ನಂತರ ನಾಳೆ ಪ್ರಮಾಣ ವಚನ ಅಂದ್ರೆ ಸಿಎಂ ಆಗಿ ಉದ್ಧವ್ ಠಾಕ್ರೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಾಕಷ್ಟು ಹಿರಿಯ ನಾಯಕರನ್ನ ಈ ಕಾರ್ಯಕ್ರಮಕ್ಕೆ ಕರೀಬೇಕು ಅನ್ನುವಂತ ನಿರ್ಧಾರವನ್ನ ಉದ್ಧವ್ ಠಾಕ್ರೆ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನು ಕರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕರಿಬೇಕು ಅನ್ನುವಂತ ಚಿಂತನೆಯಲ್ಲಿ ಉದ್ಧವ್ ಠಾಕ್ರೆ ಅವರಿದ್ದಾರೆ ಮತ್ತೆ ಆಹ್ವಾನವನ್ನು ಕಳಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದ್ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಿದ್ದಾದಲ್ಲಿ ಒಂದು ರೀತಿಯಾಗಿ ಉದ್ಧವ್ ಠಾಕ್ರೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಎಷ್ಟೇ ವೈಷಮ್ಯ ಇದ್ರು, ಪಕ್ಷಗಳ ನಡುವೆ ಎಷ್ಟೇ ವೈಷಮ್ಯ ಇದ್ರು, ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಈಗೆಲ್ಲವೂ ಕೂಡ ಒಂದು ಒಳ್ಳೆಯ ಸೂಚನೆಯನ್ನ ಕೊಡ್ತವೆ. ಒಂದ್ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾದಲ್ಲಿ ಅವ್ರು ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಆದ್ರೂ ಕೂಡ ಉದ್ಧವ್ ಠಾಕ್ರೆ ಅವರು ಆಹ್ವಾನ ನೀಡ್ತಾರೆ. ಮತ್ತೆ ನಿತಿನ್ ಗಡ್ಕರಿ ಅವರಿಗೂ ಕೂಡ, ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಮನವಿಯನ್ನು ಮಾಡುವಂತ ಸಾಧ್ಯತೆ. ಮತ್ತೆ ನಿತಿನ್ ಗಡ್ಕರಿ ಅವರು ಈ ಕಾರ್ಯಕ್ರಮದಲ್ಲಿ ಬಹುತೇಕ ಹಾಜರಿರುತ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಇವಾಗ ಇವತ್ತು 8 ಗಂಟೆಯಿಂದ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆರಂಭ ಆಗಿದೆ. ಈಗಾಗಲೇ ಆದಿತ್ಯ ಠಾಕ್ರೆ ಅವರು ದೇವಸ್ಥಾನಗಳಿಗೆ ತೆರಳಿ ಮೊದಲ ಬಾರಿಗೆ ಅವರು ವಿಧಾನಸಭೆಯನ್ನು ಪ್ರವೇಶವನ್ನ ಮಾಡ್ತಿದ್ದಾರೆ. ಹಾಗಾಗಿ ದೇವಸ್ಥಾನಕ್ಕೆ ತೆರಳಿ ವಿಧಾನಸಭೆಯನ್ನ ಇವತ್ತು ಪ್ರವೇಶವನ್ನ ಮಾಡಲಿದ್ದಾರೆ. ಅವಿನಾಶ್, ಧನ್ಯವಾದ. ಹರೀಶ್, ಇನ್ನು ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಅಧಿವೇಶನಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ. 8 ಬಾರಿ ಬಿಜೆಪಿ ಶಾಸಕರಾಗಿದ್ದ ಕಾಳಿದಾಸ್ ಕೋಲಂಬ್ಕರ್ ಅವರನ್ನ ಪ್ರೋಟೆಮ್ ಸ್ಪೀಕರ್ ಆಗಿ ನೇಮಕ ಮಾಡಲಾಗಿದೆ. ನೂತನ ಶಾಸಕರೆಲ್ಲರಿಗೂ ಕೂಡ ಅವರೇ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರು ಹಂಗಾಮಿ ಸ್ಪೀಕರ್ ಅವರ ಆಯ್ಕೆ ಮಾಡಿದ್ದಾರೆ.